नमस्कार गुड इवनिंग नानु हरीश नागराजु कोरोना हणदल्लू सरकार लूटी माडिदे अंत प्रतिपक्ष नायक माजी मुख्यमंत्री सिद्दरामय्यरु ओंदु गंभीर आरोप माडिद्रु इवत्तु कोरोना ट्रीटमेंट मास्क ग्लव्स सेरिदंते विविध सेवेगळिगे 3322 कोटि रूपायि खर्चु माडिद्दारे इदरल्लि 2200 कोटि रूपायि लूटी माडिद्दारे अंत सिद्दरामय्यरु आरोप माडिद्रु कोरोना खर्चिन बग्गे सरकार श्वेतपत्र होरडिसबेकु विशेष अधिवेशनक्कू आग्रहिसिद्दीनि अंत हेळिके कोट्टरु सिद्दरामय्यरु ಶಾಸಕರಿಂದಲೂ ಅನುದಾನಕ್ಕಾಗಿ ಸರ್ಕಾರ ಶೇಕಡಾ 5ರಷ್ಟು ಕಮಿಷನ್ ಪಡೆಯುತ್ತೆ ಅಂತ ಆರೋಪ ಮಾಡಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಹೋರಾಟ ಮಾಡಿದ್ರೆ ಕೇಸ್ ಆಗ್ತಾರೆ ಇವರು ಅಂತ ಕೂಡ ಈ ಸಂದರ್ಭದಲ್ಲಿ ಕಿರಿಕಾರಿದರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರೋಪ ಮಾಡಿದ್ದೆ ತಡ ಸಚಿವ ಡಾಕ್ಟರ್ ಸುಧಾಕರ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಕರೋನಾ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅಕ್ರಮ ನಡೆದಿದ್ರೆ ಯಾವುದೇ ತನಿಖೆಗಾದರೂ ಕೂಡ ನಾವು ಸಿದ್ಧ ಇದ್ದೀವಿ ಅಂದ್ರು ಆರಂಭದಲ್ಲಿ ಪಿಪಿ ಕಿಟ್ ಸಿಕ್ತಾನೇ ಇರಲಿಲ್ಲ ಆಗ 2000 ರೂಪಾಯಿ ಇತ್ತು ಈಗ 800 ರೂಪಾಯಿಗೆ ಸಿಗುತ್ತೆ ಕೋವಿಡ್ ನಿರ್ವಹಣೆಯಲ್ಲಿ ಅಕ್ರಮ ನಡೆದಿಲ್ಲ ಅಂತ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ನನ್ನ ರಾಮುಲು ಅಶೋಕ್ ಸೇರಿ ಸಚಿವರು ಬಾಕ್ಸಿಂಗ್ ಮಾಡಿಲ್ಲ ಅಂತ ಕೂಡ ಹೇಳಿಕೆ ಕೊಟ್ಟರು ಹಾಗಾದ್ರೆ ಸಚಿವರು ಏನು ಹೇಳಿದ್ರು ನೋಡ್ಕೊಂಡು ಈ ಕೊರೋನಾಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ಖರ್ಚಾಗಿರತಕ್ಕಂತ ಹಣ 3322 ಕೋಟಿ ರೂಪಾಯಿ 3322 ಕೋಟಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನವರು ಆಬ್ಜೆಕ್ಷನ್ ಹಾಕಿದ್ದಾರೆ ಅವರದೇ ಆದಂತ ಅಬ್ಸರ್ವೇಷನ್ ಎರಡು ಪಟ್ಟು ಜಾಸ್ತಿ ಆಗಿಬಿಟ್ಟಿದೆ ಬೆಲೆ ಅದರಲ್ಲಿ ಲೂಟಿ ಹೊಡಿತಾವರೆ ಈಗಪ್ಪ ಬಂದ ಮೇಲೆ ಕೊರೋನಾ ಬಂದ ಮೇಲೆ ಬಂದ ಮೇಲೆ ಇವರು ಇರತಕ್ಕಂತ ಮಾಹಿತಿ ಪ್ರಕಾರ 3328 ಕೋಟಿ 815 ಕೋಟಿಗೆ ಲೆಕ್ಕ ಇಲ್ಲ ಎಷ್ಟು 815 ಕೋಟಿಗೆ ಲೆಕ್ಕ ಇಲ್ಲ ಅದು ಎಲ್ಲಿ ಖರ್ಚಾಯಿತು ಎಲ್ಲಿ ಹೋಯಿತು ಅಂತ ಯಾವ ಲೆಕ್ಕನೂ ಇಲ್ಲ ಯಾವ ಮಾಹಿತಿನೂ ಇಲ್ಲ ಯಾವ ಎವಿಡೆನ್ಸ್ ಇಲ್ಲ ಎರಡು ಪಟ್ಟು ಕೊಟ್ಟು ಖರೀದಿ ಮಾಡಿದ್ದಾರೆ ಯಾಕೆ ವೈ ಇದು ಕರಪ್ಷನ್ ಅಂದ್ರೆ ಇನ್ನೇನ ಅಂತ ಕರೀಬೇಕು ಅಲ್ಲಿ ನಮ್ಮ ಪಬ್ಲಿಕ್ ಅಕೌಂಟ್ಸ್ ಕಮಿಟಿನಲ್ಲಿ ನಮ್ಮ ಎಚ್ ಕೆ ಪಾಟೀಲ್ ಅದರ ಚೇರ್ಮನ್ ಆಗಿ ಇವರಲ್ಲೆಲ್ಲ ಪಿಪಿ ನಲ್ಲಿ ವೆಂಟಿಲೇಟರ್ ನಲ್ಲಿ ಇವರಲ್ಲೆಲ್ಲ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ್ರೆ ಅದಕ್ಕೊಂದು ದೊಡ್ಡ ಸ್ಪೀಕರ್ ಅವರಿಂದ ಒಂದು ಪತ್ರ ಅವರಿಗೆ ಕೂಡ ನಾವು ಸಿದ್ಧ ಇದ್ದೀವಿ ಸರ್ ಅವರು ಮಾಜಿ ಮುಖ್ಯಮಂತ್ರಿಗಳು ಪ್ರತಿಪಕ್ಷದ ನಾಯಕರು ಅಪಾರವಾದಂತ ಅನುಭವ ಇದ್ದಂತವರು ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಅವರು ತಿಳ್ಕೊಂಡಿರೋದು ನನಗೆ ನಿಜವಾಗ್ಲೂ ಕೂಡ ನನಗೆ ಪ್ರಶ್ನೆ ಸರ್ ಸರ್ ಪಿಪಿ ಕಿಟ್ ಪ್ರಾರಂಭ ಆದಾಗ ನಮಗೆ ಗೊತ್ತಿದೆ ಕೇಂದ್ರ ಸರ್ಕಾರಕ್ಕೆನೆ ಪಿಪಿ ಕಿಟ್ ಸಿಗ್ತಾ ಇದೆ ಯಾರು ಕೂಡ ಈ ಕೋವಿಡ್ ಕಾಯಿಲೆ ಬರುತ್ತೆ ಅಂತ ಅನ್ಕೊಂಡಿಲ್ಲ ಹೊರದೇಶಗಳಿಂದ ತಕ್ಕೋಬೇಕಾಗಿತ್ತು ಪ್ರಾರಂಭದಲ್ಲಿ 2500 ರೂಪಾಯಿ ಬರ್ತಾ ಬರ್ತಾ ಇವತ್ತು 800 ರೂಪಾಯಿಗೂ ಇದೆ ಡೈನಾಮಿಕ್ ಪಾರದರ್ಶಕವಾಗಿದ್ದೇವೆ ಪಾಪ ಯಡಿಯೂರಪ್ಪನವ್ರ ಕೈಯಲ್ಲಿ ಏನೂ ಆಗೋದಿಲ್ಲ ಅವ್ರು ಮಾತು ಕೇಳ್ತಿರೋದು ಗೊತ್ತಿಲ್ಲ ನನಗೆ ಯಾಕಂದ್ರೆ ಆ ಮಿನಿಸ್ಟರ್ಗಳು ಒಬ್ರಿಗೊಬ್ರು ಜಗಳ ಆಡ್ತಾರೆ ಹೆಲ್ತ್ ಮಿನಿಸ್ಟರ್ಗೆ ಬಂದ್ರೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ಗಾಗಲ್ಲ ಅವನು ಯಾರು ಸುರೇಶ ಬೆಂಗಳೂರಿಗೆ ಎಲ್ಲ ಇವನು ನೋಡ್ಕೊತಾ ಇದ್ದ ಸುಧಾಕರ್ ನೋಡ್ಕೊತಾ ಇದ್ದ ಆಮೇಲೆ ಇವನು ಕೊಟ್ಟರು ಯಾರಿಗೆ ಸುರೇಶ್ ಕುಮಾರ್ಗೆ ಮತ್ತೆ ಇವನಿಗೆ ಕೊಟ್ಟರು ಅಶೋಕನಿಗೆ ಕೊಟ್ಟಿದ್ದಾರೆ ಅಶೋಕನಿಗೆ ಯಾಕೆ ಕೊಟ್ಟರು ಅಂತ ಇವನು ಈಗ ಜಗಳ ಹೊಡಿತಾ ಕೂತವನ್ನ ಸುಧಾಕರ ದೇರ್ ಇಸ್ ನೋ ಕೋಆರ್ಡಿನೇಷನ್ ಅಮಂಗ್ ದಿ ಬಾರಿಂಗ್ ಒನ್ ಆರ್ ಟು ಮಿನಿಸ್ಟರ್ ಅಷ್ಟು ಇವನಿಂದ ಸುಧಾಕರ್ನಿಂದ ತೆಗೆದು ಇವನಿಗೆ ಹ್ಯಾಕ್ ಕೊಟ್ಟರು ಅಟ್ಲೀಸ್ಟ್ ಅವನು ಈಸ್ ಎ ಡಾಕ್ಟರ್ ಹಿಮ್ಸೆಲ್ಫ್ ಮೆಡಿಕಲ್ ಗ್ರಾಜ್ಯುಯೇಟ್ ಪ್ರಾಕ್ಟೀಸ್ ಮಾಡಿದಾನೆ ಎಲ್ಲೋ ಗೊತ್ತಿಲ್ಲ ನನಗೆ ಈಸ್ ಎ ಮೆಡಿಕಲ್ ಗ್ರಾಜ್ಯುಯೇಟ್ ಅಟ್ಲೀಸ್ಟ್ ಬೇಸಿಕ್ ಸಾರು ಗೊತ್ತಿರ್ತದೆ ಸೊ ದೇರ್ ಇಸ್ ನೋ ಕೋಆರ್ಡಿನೇಷನ್ ಇನ್ ದಿ ಗವರ್ನಮೆಂಟ್ ನಾನು ಅಶೋಕ್ ರವರು ಮಾನ್ಯ ಸುರೇಶ್ ಕುಮಾರ್ ಅವರು ಮಾನ್ಯ ಶ್ರೀರಾಮ್ ಅವರು ಡಾಕ್ಟರ್ ಅಶೋಕ್ ನಾರಾಯಣ್ ಅವರು ನಮ್ಮ ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಯೊಬ್ಬರು ಕೂಡ ಅವರದ್ದೇ ಆದಂತಹ ರೀತಿಯಲ್ಲಿ ಇವತ್ತು ಕೆಲಸವನ್ನ ಕಾರ್ಯವನ್ನ ನಿರ್ವಹಿಸ್ತಾರೆ ಇವತ್ತು ಇಡೀ ರಾಜ್ಯವನ್ನ ಸುಧಾರಣೆ ಮಾಡೋದ ಸಿದ್ಧ ಇದೆ ಪ್ರತಿಯೊಬ್ಬ ಮಂತ್ರಿಗೂ ಇಂಥದ್ದೇ ಆದಂತಹ ಸ್ಪಷ್ಟವಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನ ನಮ್ಮ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಆ ಕೆಲಸದಲ್ಲಿ ನಾವೆಲ್ಲ ಕೂಡ ತಲ್ಲೀನರಾಗಿದ್ದೀವಿ ಇದರಲ್ಲಿ ಏನು ಇದೇನು ಕ್ರೆಡಿಟ್ ತಗೊಳ್ಳುವಂತ ವಿಷಯನ ಇದು
ಯಾರು ಬ್ರೌನಿ ಪಾಯಿಂಟ್ಸ್ ತಗೊಳ್ಬೇಕು ಅನ್ನೋ ಉದ್ದೇಶ ಯಾರಿಗೂ ಇಲ್ಲ. ಎಲ್ಲರೂ ಕೂಡ ಈ ಜವಾಬ್ದಾರಿಯನ್ನ ಸಾಮೂಹಿಕವಾಗಿ ನಾವು ತೆಗೆದುಕೊಳ್ತಿದ್ದೇವೆ. ಪ್ರತಿಯೊಬ್ಬರು ಅವರವರ ಕಾರ್ಯಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಉಸ್ತುವಾರಿ ನಾನು ನಿನ್ನೆನೆ ಹೇಳಿದ್ದೀನಿ, ಇಡೀ ರಾಜ್ಯದ ಉಸ್ತುವಾರಿ ಯಾರು ಮುಖ್ಯಮಂತ್ರಿ, ಅವರು ಇಂತಿಂಥ ಸ್ಪಷ್ಟವಾಗಿರ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ನಾವು ಹಂಚ್ಕೊಂಡು ಕೆಲಸ ವಿಆರ್ ಆಲ್ ಟೀಮ್ ಪ್ಲೇಯರ್ಸ್, ತಂಡದ ಸದಸ್ಯರು. ಹುಬ್ಬಳ್ಳಿಯಿಂದ ಬರ್ತಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್. ಮೊದಲಿಗೆ ಆ ನರ್ಸ್ಗೆ ಅಪಮಾನ ಆಯಿತು, ಅದಾದ್ಮೇಲೆ ಇದೀಗ ಅವರಿಗೆ ಸನ್ಮಾನ ಆಗಿದೆ. ಯಾಕೆ, ಏನ್ ನಡೀತು ಅಂತೀರಾ? ನೋಡೋಣ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ನರ್ಸ್ ಗಂಗಾ ಅಂತ. ನರ್ಸ್ ಗಂಗಾರನ್ನ ಅಸ್ಪೃಶ್ಯರ ಹಾಗೆ ಕಂಡಿದ್ರು ಸಂಬಂಧಿಕರು ಕೂಡ. ಅವರಿಗೆ ಅಪಮಾನ ಆಗಿತ್ತು, ಇದೀಗ ಸನ್ಮಾನ ಕೂಡ ನಡೀತಾ ಇದೆ. ಯಾಕೆಂದ್ರೆ ಕೊರೋನಾ ವಾರಿಯರ್ ಅವರು ಕಿಮ್ಸ್ ಆಸ್ಪತ್ರೆಯ ನರ್ಸ್ಗೆ ಜಿಲ್ಲಾಡಳಿತದವರು ಸನ್ಮಾನ ಮಾಡಿದ್ದಾರೆ. ಕಿಮ್ಸ್ನ ಕೊರೋನಾ ವಾರ್ಡ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನರ್ಸ್ ಗಂಗಾ ಅವರು. ಅವರ ಸಂಬಂಧಿಕರು ಅವತ್ತು ಮಾಡಿದಂಥ ಅಪಮಾನ, ಆ ಅಪಮಾನದಿಂದ ನೊಂದು ನೋವನ್ನು ಕೂಡ ತೋಡಿಕೊಂಡಿದ್ರು ನರ್ಸ್. ನ್ಯೂಸ್ 18 ವರದಿ ಬಳಿಕ ಎಚ್ಚೆತ್ತ ಜಿಲ್ಲಾಡಳಿತ. ಕಿಮ್ಸ್ ಕೊರೋನಾ ವಾರ್ಡ್ನಲ್ಲಿರುವಂತಹ ಎಲ್ಲಾ ನರ್ಸ್ಗಳಿಗೂ ಕೂಡ ಸನ್ಮಾನ ಮಾಡಿದ್ದಾರೆ. ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಮಾಡಿದವರು ಜಿಲ್ಲಾಧಿಕಾರಿಗಳಂತಹ ನಿತೇಶ್ ಪಾಟೀಲ್ ಅವರು. ನಾವೆಲ್ಲರೂ ಕೂಡ ದೂರದಿಂದನೇ ಆ ಹೆಣ್ಣು ಮಗಳಿಗೆ ಮತ್ತು ಅಲ್ಲಿ ಎಲ್ಲ ಕೆಲಸ ಮಾಡ್ತಾ ಎಲ್ಲರಿಗೂ ಕೂಡ ಶಭಾಷ್ ಹೇಳೋಣ, ಗುಡ್ ಲಕ್ ಹೇಳೋಣ. ಹಾಗಾಗಿ ಕಿಮ್ಸ್ ಕೊರೋನಾ ವಾರಿಯರ್ಸ್ಗೆ ಡಿಸಿ ನಿತೀಶ್ ಪಾಟೀಲ್ ಅಲ್ಲಿ ಸನ್ಮಾನ ಮಾಡಿದ್ದಾರೆ. ಎಲ್ಲಿ ಅಪಮಾನ ಆಯಿತೋ ಅದೇ ಜಾಗದಲ್ಲಿ ಸನ್ಮಾನವನ್ನೂ ಕೂಡ ಮಾಡಿರುವಂತಹ ಜಿಲ್ಲಾಡಳಿತ. ನ್ಯೂಸ್ 18 ವರದಿ ಪ್ರಸಾರ ಮಾಡಿದ್ವಿ, ಅದರಿಂದ ಎಚ್ಚೆತ್ತ ಜಿಲ್ಲಾಡಳಿತ ಎಲ್ಲರಿಗೂ ಕೂಡ ಸನ್ಮಾನವನ್ನು ಮಾಡಿದೆ. ನೀವು ನೋಡ್ತಿರುವಂತಹ ಬೆಳವಣಿಗೆ ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದಾಗಬೇಕು ಆ್ಯಕ್ಚುಲಿ. ಹಂಗೆ ನೋಡೋಕ್ಕೋದು ಆ ಸನ್ಮಾನವನ್ನು ಸ್ವೀಕರಿಸಿ ಅವರು ಕೂಡ ಒಂದಷ್ಟು ಸಮಾಧಾನ, ಅವರ ಕೆಲಸಕ್ಕೆ ತಕ್ಕಂಥ ಗೌರವ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದಾರೆ. ಜನರಿಂದ ಅಪಮಾನಕ್ಕೊಳಗಾಗಿದ್ದ ನರ್ಸ್ಗೆ ಇದೀಗ ಸನ್ಮಾನ ಆಗಿದೆ. ಕಿಮ್ಸ್ ಆಸ್ಪತ್ರೆಯ ನರ್ಸ್ ಜಿಲ್ಲಾಡಳಿತ ಸನ್ಮಾನ ಮಾಡಿದ್ದಾರೆ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ, ಯಾಕೆಂದರೆ ಕೊರೋನಾ ವಾರ್ಡ್ನಲ್ಲಿ ಕೆಲಸ ಮಾಡ್ತಿದ್ದರು ನರ್ಸ್ ಹೆಸರು ಗಂಗಾ ಅಂತ. ನಾನು 6 ತಿಂಗಳಿಂದ ಕೊರೋನಾ ವಾರ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕೊರೋನಾ ವಾರ್ಡಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ನನ್ನ ಗಂಡ, ನನ್ನ 2 ವರ್ಷದ ಮಗು, ನನ್ನ ಫ್ಯಾಮಿಲಿ ಎಲ್ಲ ಬಿಟ್ಟು ಕೊರೋನಾಗೋಸ್ಕರ ನಾವು ಸೇವೆ ಸಲ್ಲಿಸ್ಬೇಕಂತ ಹೇಳಿ ನಾವು ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ವಿ. ಆದರೆ ಈಗ ನನ್ನ ಜೊತೆಲಿರುವಂಥ ನರ್ಸ್ಗೆ ಒಬ್ರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಹಾಗಾಗಿ ನಾವು ಅವ್ರಿಗೆ ಪಾಸಿಟಿವ್ ಬಂದಿರೋದ್ರಿಂದ ನಮಗೂ ಬಂದಿದೆ ಅಂತ ಹೇಳಿ ನಮ್ಮ ಓಣಿಯಲ್ಲಿ ನಮ್ಮ ರಿಲೇಟಿವ್ಸಲ್ಲಿ ಎಲ್ಲರೂ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಬೆಂಗಳೂರಲ್ಲಿ ಕೊರೋನಾ ರಣಕ್ಕೆ ಮುಂದುವರಿತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾನುವಾರ ರಾಜ್ಯಾದ್ಯಂತ ಲಾಕ್ಡೌನ್ ಆಗುತ್ತೆ. ನಾಳೆ ರಾತ್ರಿ 8 ಗಂಟೆ ಅಂದರೆ ಶನಿವಾರ ರಾತ್ರಿ 8 ಗಂಟೆ ಅಂದರೆ ಕಂಪ್ಲೀಟ್ ಲಾಕ್ ಆಗುತ್ತೆ. ಸೋಮವಾರ ಬೆಳಗ್ಗೆ 5 ಗಂಟೆ ತನಕ ಪೆನ್ ಡ್ರಾಪ್ ಸೈಲೆನ್ಸ್, ಇಡೀ ಬೆಂಗಳೂರು ಕರ್ಫ್ಯೂ ವಿಧಿಸಲಾಗಿದೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ನಾಳೆ ಅಂದರೆ ಶನಿವಾರ ರಾತ್ರಿ 8 ಗಂಟೆಯಿಂದ ಸೋಮವಾರ ಬೆಳಗಿನ ಜಾವ 5 ಗಂಟೆಯ ತನಕ ಕಂಪ್ಲೀಟ್ ಕರ್ಫ್ಯೂ, ಕಂಪ್ಲೀಟ್ ಲಾಕ್ಡೌನ್ ಇರುತ್ತೆ. ಸುಖ ಸುಮ್ಮನೆ ಯಾರು ಕೂಡ ಹೊರಗೆ ಬರೋ ಹಾಗಿಲ್ಲ. ಹೊರಗೆ ಏನಾರು ಬಂದರೆ ಫೈನ್ ಬೀಳುತ್ತೆ, ಕೇಸ್ ಬೀಳುತ್ತೆ. ಅಗತ್ಯ ವಸ್ತುಗಳ ಪೂರೈಕೆಗಷ್ಟೇ ಅವಕಾಶ ಇರುತ್ತೆ. ಆಸ್ಪತ್ರೆಗಳು, ಮೆಡಿಕಲ್ ಎಮರ್ಜೆನ್ಸೀಸ್, ದಿನಸಿ ಅಂಗಡಿ ಇರುತ್ತೆ. ಹೋಟೆಲ್ಗಳಲ್ಲಿ ಪಾರ್ಸೆಲ್ಗಳಿಗಷ್ಟೇ ಅವಕಾಶ ಇರುತ್ತೆ. ತರಕಾರಿ ಮಾಂಸದ ಅಂಗಡಿ ಲಭ್ಯ ಇರುತ್ತೆ. ಕಾನೂನು ಉಲ್ಲಂಘಿಸಿದರೆ ಕಠಿಣ ಕ್ರಮ ಗ್ಯಾರಂಟಿ. ಪೊಲೀಸ್, ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಂತ ಭಾಸ್ಕರ್ ರಾವ್ ಈ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ, ದಯಮಾಡಿ ಸರ್ಕಾರ ಲಾಕ್ಡೌನ್ ಇಟ್ಟಿರೋ ಸ್ಪಿರಿಟ್ ಅನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಯಾರಾಗಿ ದಯವಿಟ್ಟು ಆಚೆ ಬರಬೇಡಿ. ನಾನು ಸುಮ್ಮನೆ ಎಕ್ಸೆಂಪ್ಟೆಡ್ ಇದ್ದೀನಿ, ನನ್ನ ಪಾಸ್ ಇದೆ, ನನ್ನ ಕೆಲಸ ಇದೆ ಅಂತ ಬರಬೇಡಿ. ಇದು ನಿಮ್ಮ ಒಳ್ಳೆಯದಾಗಿ ನಿಮ್ಮ ಒಳ್ಳೆಯದಾಗಿ ಮಾಡ್ತಿರೋದ್ರಿಂದ ನಾನು ಆಚೆ ಬರಲೇಬೇಕು ಅಂತ ಇದು ಒಂದು ನಿಲುವು ಇಟ್ಕೋಬೇಡಿ. ನೀವು ಇದು ಮಾಡ್ತಾ ಇರೋದು ನಿಮ್ಮ ಸಲುವಾಗಿ ಇದು. ಸೊ ಒಂದಿನದ ಲಾಕ್ಡೌನ್ ಇರುತ್ತೆ,
ಅದನ್ನು ನೀವು ಗೌರವಿಸಬೇಕು ಅಂತ ಎಲ್ಲ ಬೆಂಗಳೂರು ನಗರದ ನಾಗರಿಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಆಫ್ ಕೋರ್ಸ್ ಬೇರೆಯವರು ಹೇಳಿದಷ್ಟೇ ಮಾಡಬೇಕು ಅಂತ ಏನಿಲ್ಲ ನಮ್ಮ ಒಳ್ಳೆದಕ್ಕೆ ತಾನೆ ಅವರು ಹೇಳ್ತಿರೋದು ಸೊ ಹಾಗಾಗಿ ತುಂಬಾ ಜನ ಸೆಲ್ಫ್ ಲಾಕ್ಡೌನೇ ಮಾಡ್ಕೊಂಡಿದ್ದಾರಂತೆ ಒಂದು ದಿನ ಅದರಲ್ಲೂ ಕೂಡ ಅಬ್ಬಬ್ಬಾ ಅಂದ್ರೆ 30-35 ಗಂಟೆ ಲೆಟ್ಸ್ ಅದೊಂದು ಇನಿಷಿಯೇಟ್ನ ನಾವೆಲ್ಲರೂ ಕೂಡ ಮಾಡೋಣ ಸ್ಯಾನಿಟೈಸರ್ ಮಾಸ್ಕ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಪಾಡೋಣ ಚೆನ್ನಾಗಿರೋಣ ಅಷ್ಟೇ ಲೆಟ್ಸ್ ಮೂವ್ ಆನ್ ತುಮಕೂರು ರಸ್ತೆಯ ಮಾದುವಾರ ಹತ್ತಿರ BIEC ಕೇಂದ್ರದಲ್ಲಿ ಕೋವಿಡ್ ಕೇರ್ ಸೆಂಟರ್ ರೆಡಿ ಆಗ್ತಾ ಇದೆ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ BIEC-ಯಲ್ಲಿ 5 ಹಾಲ್ಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ 7,000 ಬೆಡ್ಗಳು ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸಿದ್ಧತೆ ಮಾಡಲಾಗಿದೆ ಪ್ರತಿ ಬೆಡ್ಗೂ ಕೂಡ ಪ್ರತ್ಯೇಕ ಸ್ಟ್ಯಾಂಡ್ ಫ್ಯಾನ್ ನೀಡಲಾಗಿದೆ ರೋಗ ಲಕ್ಷಣ ಇಲ್ಲದ ರೋಗಿಗಳಿಗೆ ಇಲ್ಲಿ ಇರಿಸಲಾಗುತ್ತೆ ಐ ರಿಪೀಟ್ ರೋಗ ಲಕ್ಷಣ ಇಲ್ಲದ ರೋಗಿಗಳನ್ನು ಇಲ್ಲಿ ಇರಿಸಲಾಗುತ್ತೆ ಸಿಬ್ಬಂದಿಗಳಿಗೆ ಉಳ್ಕೊಳ್ಳೋದಕ್ಕೆ ಪ್ರತ್ಯೇಕ ವ್ಯವಸ್ಥೆ ಕೂಡ ಇದೆ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಭದ್ರತೆ ನಿರ್ವಹಿಸುತ್ತಾರೆ BBMP ಮಾರ್ಷಲ್ಸ್ಗಳು ಈ ಬಗ್ಗೆ ನಮ್ಮ ಕಲೀಗ್ ಅಭಿಷೇಕ್ ಅಲ್ಲಿ ಹೋದರು ಕಂಪ್ಲೀಟ್ ಅಲ್ಲಿಯ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಲೆಟ್ಸ್ ಸಿ ಹಾಗಿದ್ರೆ ಓವರ್ ಟು ಅಭಿಷೇಕ್ ಕೊರೋನಾ ವೈರಸ್ ದಿನದಿನಕ್ಕೆ ಹೆಚ್ಚುತ್ತಲಿದೆ ಬೆಂಗಳೂರಿನಲ್ಲಿ ಸೋಂಕಿತರಿಗೆ ಚಿಕಿತ್ಸೆ ಕೊಡಲು ಸಹ ಈಗ ಬೆಡ್ಗಳು ಸಿಗದಂತಹ ಪರಿಸ್ಥಿತಿ ಎದುರಾಗಿದೆ ಎಲ್ಲ ಆಸ್ಪತ್ರೆಗಳಿಗೆ ಎಲ್ಲಿಗೆ ಹೋದರೂ ಕೂಡ ಒಂದು ಬೆಡ್ ಇಲ್ಲ ಅನ್ನೋ ಉತ್ತರಗಳು ಕೂಡ ಈಗ ಪೇಷೆಂಟ್ಗಳಿಗೆ ಸಿಗ್ತಾ ಇತ್ತು ಈ ಒಂದು ಬೆಡ್ನ ಸಮಸ್ಯೆಯನ್ನು ನೀಗಿಸಲು ಬೆಂಗಳೂರು ಹೊರವಲಯದಲ್ಲಿರತಕ್ಕಂಥ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಕೋವಿಡ್ ಕೇರ್ ಸೆಂಟರ್ನ ಸಿದ್ಧಪಡಿಸಲಾಗ್ತಾ ಇದೆ ಸುಮಾರು 7,000 ಬೆಡ್ಗಳ ಕೋವಿಡ್ ಕೇರ್ ಸೆಂಟರ್ ಅನ್ನು ಈಗ ಏನು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಸಿದ್ಧಪಡಿಸ್ತಾ ಇರತಕ್ಕಂಥದ್ದು ನಾವೀಗ ನಿಮಗೆ ತೋರಿಸ್ತೀವಿ ಇದು ನಾವಿರ್ತಕ್ಕಂಥ ಜಾಗ ಇದು ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರ ಸುಮಾರು 5 ಹಾಲ್ಗಳಿದೆ ಈ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಪ್ರತಿ ಒಂದು ಹಾಲ್ನಲ್ಲೂ ಕೂಡ ಒಂದು ಬೆಡ್ಗಳನ್ನು ವ್ಯವಸ್ಥೆ ಮಾಡ್ತಾ ಇರತಕ್ಕಂಥದ್ದು ಎಲ್ಲ ಹಾಲ್ನಲ್ಲೂ ಪಾರ್ಟಿಷನ್ ಪ್ರತ್ಯೇಕ ಪಾರ್ಟಿಷನ್ಗಳನ್ನು ಮಾಡಿ ಪ್ರತ್ಯೇಕ ಪಾರ್ಟಿಷನ್ಗಳಲ್ಲಿ ಸುಮಾರು ಒಂದೊಂದು ಪಾರ್ಟಿಷನಲ್ಲಿ ಸುಮಾರು 40 ಪೇಷೆಂಟ್ಗಳನ್ನು ಇರಿಸ್ತಕ್ಕಂಥದ್ದು ಏನು ಒಂದು ಎಸಿಂಪ್ಟಮೆಟಿಕ್ ಅಂತಾರೆ ಯಾವುದೇ ರೋಗ ಲಕ್ಷಣಗಳಿಲ್ಲದಂತಹ ಒಂದು ಸೋಂಕಿತರಿಗೆ ಇಲ್ಲಿ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಅಂದರೆ ಇವರಿಗೆ ಯಾವುದೇ ಸಮಸ್ಯೆಗಳಿರುತ್ತಲ್ಲ ಕೇವಲ ಒಂದು ಕೇರ್ ಸೆಂಟರ್ ಆಗಿರ್ತದೆ ಇದು ಕೆಲವು ವೈದ್ಯಾಧಿಕಾರಿಗಳು ವೈದ್ಯ ಸಿಬ್ಬಂದಿಗಳು ಬರ್ತಾರೆ ಈ ಒಂದು ಕೋವಿಡ್ ಕೇರ್ ಸೆಂಟರ್ನಲ್ಲಿ ಪ್ರತಿಯೊಂದು ಕಂಪಾರ್ಟ್ಮೆಂಟ್ನಲ್ಲಿ 40-ಕ್ಕಿಂತ ಹೆಚ್ಚು ಬೆಡ್ಗಳಿರುತ್ತೆ ಪ್ರತಿಯೊಂದು ಬೆಡ್ಗಳಿಗೂ ಕೂಡ ಒಂದು ಸ್ವಿಚ್ಗಳ ವ್ಯವಸ್ಥೆ ಮಾಡಲಾಗುತ್ತೆ ಏನು ಫ್ಯಾನ್ ಇರ್ಬೋದು ಮೊಬೈಲ್ ಚಾರ್ಜಿಂಗ್ ಇರ್ಬೋದು ಎಲ್ಲದಕ್ಕೂ ಕೂಡ ಅನುಕೂಲವಾಗುವಂಥ ಒಂದು ಸ್ವಿಚ್ಗಳ ಏನು ಎಲೆಕ್ಟ್ರಿಕ್ ಪವರ್ ಏನು ಅವಶ್ಯಕತೆ ಇರುತ್ತೆ ಎಲೆಕ್ಟ್ರಿಕ್ ಪವರ್ನ ಅವಶ್ಯಕತೆಗೆ ತಕ್ಕಂತೆ ಎಲ್ಲನೂ ಕೂಡ ಸಿದ್ಧಪಡಿಸಲಾಗ್ತಾ ಇದೆ ಅದೇ ರೀತಿ ಬೆಡ್ಗಳು ಬೆಡ್ಗಳಿಗೆ ಪಿಲ್ಲೋ ತಲ್ದಿಮ್ಗಳು ಸರ್ ಯಾವ್ಯಾವ ರೀತಿ ಸಿದ್ಧತೆಗಳಾಗುತ್ತೆ ಎಷ್ಟು ಬೆಡ್ಗಳು ವ್ಯವಸ್ಥೆ ಆಗುತ್ತೆ ಎಷ್ಟು ದಿನದಲ್ಲಿ ಇದು ಮುಗಿಯುತ್ತೆ ಸರ್ ಕೆಲಸಗಳು ತಾವು ಈಗಾಗಲೇ ನೋಡ್ದಂಗೆ ಈಗ ನೋಟಿಫೈ ಆಗಿರೋ ಪ್ರಕಾರ 7,000 ಬೆಡ್ಡು ಇಲ್ಲಿ BIEC-ನ 7,000 ಬೆಡ್ಡನ್ನು ಮಾಡಬೇಕು ಅಂತ ಸಿದ್ಧತೆ ಮಾಡ್ಕೊಳ್ಳೋದಾಗಿದೆ ಈಗ ಅದೇ ಥರ ಆಗ್ತಾ ಇದೆ ಎಲ್ಲ ಪ್ರಿಪ್ರೇಷನ್ ಆಗಿದೆ ನಾವು ಈಗ ಶನಿವಾರದಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ದು ಡೈರೆಕ್ಷನ್ ಕೊಟ್ಟಿತ್ತು ಕಮಿಷನ್ ಸರು ಈಗ ಅದಿನ್ನೂ ಮುಗಿಸ್ತೀವಿ ಅಂತ ಹೇಳಿದರೆ ಸ್ವಲ್ಪ ಆದಷ್ಟು ಬೇಗ ಮುಗಿಸಿ ಹ್ಯಾಂಡ್ ಓವರ್ ಮಾಡ್ತಾರೆ ಅವರು ಆರೈಕೆ ಕೇಂದ್ರಗಳು ಅಂತ ಏನು ಕರಿತೀವಿ ಎಸಿಂಟಮ್ಸ್ ಇದನ್ನು ಇಲ್ಲಿ ಅಲ್ಲಿ ವ್ಯವಸ್ಥೆ ಮಾಡಿ ಆರೈಕೆ ಮಾಡಿ ಮಾಡೋದಕ್ಕೋಸ್ಕರ ವ್ಯವಸ್ಥೆ ಮಾಡಲಾಗಿದೆ ಇದು ಸರ್ ಇಲ್ಲಿ ಬರ್ತಕ್ಕಂಥ ಸೋಂಕಿತರಿಗೆ ಚಿಕಿತ್ಸೆ ಯಾವ ರೀತಿ ಇರುತ್ತೆ ಮತ್ತು ಅವರಿಗೆ ಆಹಾರ ಆಗಿರ್ಬೋದು ಉಪಚಾರ ಇರ್ಬೋದು ಯಾವ್ಯಾವ ಯಾವ ಮಟ್ಟದ ವೈದ್ಯಾಧಿಕಾರಿಗಳಲ್ಲಿ ಇರ್ತಾರೆ ಸರ್ ಈಗ ಇಲ್ಲಿ ಊಟದ ವ್ಯವಸ್ಥೆಗೆ ಮತ್ತು ಕ್ಲೀನಿಂಗ್ಗೆ ಪ್ರತಿಯೊಂದು ಕೂಡ ಒಂದು ಏಜೆನ್ಸಿನ ವಿಶೇಷವಾಗಿ ವೈಜ್ಞಾನಿಕವಾಗಿ ಮಾಡೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿ ವಿಶೇಷವಾಗಿ ಅಲ್ಲಿ ಪ್ರತಿಯೊಂದಕ್ಕೆ ಒಂದು ಏಜೆನ್ಸಿ ಮಾಡಿದೆ ಊಟದಿಂದ ಯಾವ್ಯಾವ ಮೆನು ಎಲ್ಲ ಕೂಡ ಸರ್ಕಾರದಿಂದ ಏನೇನು ಮೆನು ಬಂದಿದೆ ಅದ್ರ ಪ್ರಕಾರ ಊಟ ಸಪ್ಲೈ ಮಾಡೋದು ಮತ್ತು ಇದು ಬೆಡ್ಡನ್ನು ಕ್ಲೀನ್ ಮಾಡೋದಿರ್ಬೋದು ಬೆಡ್ಶೀಟನ್ನು ಸ್ಪ್ರೇ ಚೇಂಜ್ ಮಾಡೋದಿರ್ಬೋದು ಟಾಯ್ಲೆಟ್ ಹೌಸ್ ಕೀಪಿಂಗ್ ಇರ್ಬೋದು ಮತ್ತು ಇಲ್ಲಿರ್ಬೋದಂಥ ಇದು ಏನು ಮೆಡಿಕಲ್ ವೇಸ್ಟ್ ಇರ್ಬೋದು ಅದು ಡಿಸ್ಪೋಸ್ ಮಾಡೋದಕ್ಕೆ ಅದನ್ನು ಕೂಡ ವೈಜ್ಞಾನಿಕವಾಗಿ ವಿಲೇ ಮಾಡೋದಕ್ಕೆ ಪ್ರತಿಯೊಂದು ಏಜೆನ್ಸಿಗೂ ಕೂಡ ನೇಮಕ ಮಾಡಲಾಗಿದೆ ಮತ್ತು ಇದಕ್ಕೆ ಇದು ಸಂಬಂಧಪಟ್ಟಂತೆ ಈ ಇಲ್ಲಿರೋ ಪೇಷೆಂಟ್ಗಳ ಒಂದು ಕಂಡೀಷನ್ ತಕ್ಕನಾಗಿ ಆ ಒಂದು ಡಾಕ್ಟರನ್ನು ಮತ್ತು ಅದಕ್ಕೆ ಏನು ಮತ್ತು ವೈದ್ಯಕೀಯ ಸಿಬ್ಬಂದಿಯನ್ನು ಅದಕ್ಕೆ ಕೂಡ ಪ್ರತ್ಯೇಕವಾಗಿ ಅವ್ರನ್ನ ಇಲ್ಲಿ ಇರಿಸ್ತಿರ್ತೀವಿ ವ್ಯವಸ್ಥೆ ಮಾಡ್ತದೆ ಒಂದು ವೇಳೆ ಸೋಂಕಿತರು ಇರ್ತಾರೆ ಸೋಂಕಿತರಿಗೆ ಗುಣಮುಖ ಆಗಿರ್ತಾರೆ ಅದನ್ನು ತಿಳ್ಕೊಳೋದಕ್ಕೆ ಏನಾದರೂ ಇಲ್ಲಿ ತಾತ್ಕಾಲಿಕವಾಗಿ ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ ಸರ್ ಅಲ್ಲ ಅದನ್ನೆಲ್ಲ ವ್ಯವಸ್ಥೆನ ಮಾಡ್ತಾರಂತೆ ಮಾಡ್ತಾರೆ ಇದಿಷ್ಟು BBMP ಜಂಟಿ ಆಯುಕ್ತರ ನರಸಿಂಹಮೂರ್ತಿ ಅವರು ಹೇಳ್ತಾ ಇರ್ತಕ್ಕಂಥ ಅಂದರೆ ಸಂಪೂರ್ಣವಾಗಿ ಯಾರಿಗೆಲ್ಲ ಇಲ್ಲಿ ಒಂದು ಸೋಂಕು ಇರುತ್ತೆ ಆದರೆ ಒಂದು ಪರಿಣಾಮ ಕಡಿಮೆ ಇರುತ್ತೆ ಅಂದರೆ ಆರೋಗ್ಯದ ಮೇಲೆ ಪರಿಣಾಮ ಕಡಿಮೆ ಇರುತ್ತೆ ಯಾರಿಗೆಲ್ಲ ಅತಿ ಸುಲಭವಾಗಿ ಚಿಕಿತ್ಸೆ ಕೊಡಬಹುದು ಅಂಥವರಿಗೆ ಈ ಒಂದು ಕೋವಿಡ್ ಕೇರ್ ಸೆಂಟರ್ನಲ್ಲಿ ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು ಊಟದ ವ್ಯವಸ್ಥೆ ಆಗಿರ್ಬೋದು ಮತ್ತು ವೈದ್ಯ ಸಿಬ್ಬಂದಿಗಳ ವ್ಯವಸ್ಥೆ ಆಗಿರ್ಬೋದು ಸಂಪೂರ್ಣವಾಗಿ ಎಲ್ಲ ಜವಾಬ್ದಾರಿಗಳನ್ನು ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಮತ್ತು BBMP ತಗೊಂಡಿರತಕ್ಕಂಥದ್ದು ಸುಮಾರು ಒಂದು ಶನಿವಾರದಿಂದ ಸೋಮವಾರದವರೆಗೆ ಸಂಪೂರ್ಣ ಎಲ್ಲ ಕೆಲಸಗಳನ್ನು ಮುಗಿದು ಸೋಮವಾರದ ನಂತರ ಇಲ್ಲಿ ಒಂದು ಏನು ಎಸಿಂಪ್ಟಮೆಟಿಕ್ ಸೋಂಕಿತರಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಲಕ್ಷಣಗಳು ಕೂಡ ಇಲ್ಲಿ ಇರತಕ್ಕಂಥದ್ದು ಅಭಿಷೇಕ್ DR ನ್ಯೂಸ್ 18 ಕನ್ನಡ ಬೆಂಗಳೂರು ಮುಂದುವರಿತಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇದೆ ದೂರ ತರಿಸಿದೆ ಆದರೆ ಈ ಒಂದು ಕಚೇರಿ ನಿಮ್ಮನ್ನು ತೋರಿಸ್ತೀವಿ ನಾವು ಒಂದು ರೀತಿ ಬೆಂಗಳೂರಿನ ಈ ಕಚೇರಿ ದೊಡ್ಡ ಮಟ್ಟದಲ್ಲಿ ಮಾದರಿಯಾಗಿದೆ ಅಂತಲೇ ಕರಿಬೋದು ಹಾಗಾದರೆ ಯಾವ ಕಚೇರಿ ಏನು ನಡೆಸ್ತಿದ್ದ ಅವರಲ್ಲಿ ಇದೀಗ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್
ನೇರವಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕರ್ಕೊಂಡು ಹೋಗ್ತಾ ಇದೀವಿ. ಆದಾಯ ತೆರಿಗೆ ಇಲಾಖೆಯಲ್ಲಿ ನೈಸರ್ಗಿಕ ಬದಲಾವಣೆ ಮಾಡಿದ್ದಾರಂತೆ, ವೆರಿ ಇಂಟ್ರೆಸ್ಟಿಂಗ್. ಆ ಕಚೇರಿಯ ಸಿಬ್ಬಂದಿಯ ಜೀವನ ಶೈಲಿ ಫುಲ್ ಚೇಂಜ್ ಆಗೋಗಿದೆಯಂತೆ. ಎಲ್ಲರೂ ಈಗ ನೈಸರ್ಗಿಕ ವಸ್ತುಗಳಿಂದ ಪೂರ್ತಿ ಆರೋಗ್ಯವಂತರು. ಅಮೃತ ಬಳ್ಳಿ ಗುಣಗಳ ಜೇನುತುಪ್ಪ ತಯಾರು. ಓಹೋಹೋ, ಕರ್ಪೂರ ಹಾಕಿದ ಶುದ್ಧ ಹಸುವಿನ ತುಪ್ಪವನ್ನು ಬಳಕೆ ಮಾಡ್ತಿದ್ದಾರಂತೆ. ರಾಸಾಯನಿಕ ಬಳಸದೆ ನೈಸರ್ಗಿಕವಾಗಿ ಬೆಳೆದಂಥ ಪದಾರ್ಥಗಳನ್ನು ಉಪಯೋಗಿಸ್ತಿದ್ದಾರೆ. ಹೆಂಗೆ ಅಂದರೆ ಅರಿಶಿನ, ನುಗ್ಗೆಕಾಯಿ, ಸೊಪ್ಪಿನ ಪುಡಿ ಎಲ್ಲವೂ ನೈಸರ್ಗಿಕ. ಹಾಗಾಗಿ ಆದಾಯ ತೆರಿಗೆ ಇಲಾಖೆಯ ಆಯುಕ್ತರಿಂದ ಸ್ವದೇಶಿ ಮಂತ್ರ ಜಪ, ಕೊರೋನಾ ವಾರಿಯರ್ಗೆ ಈ ಪತಂಜಲಿ ಜಾ ಅದನ್ನು ಕೂಡ ಕೊಡ್ತಿದ್ದಾರೆ ಅಂತ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಕೆಲಸ ಮಾಡ್ತಿದ್ದಾರೆ, ಎಲ್ಲರೂ ಆರೋಗ್ಯವಾಗಿದ್ದಾರೆ, ಯಾರಿಗೇನೂ ಆಗಿಲ್ಲ. ವೆರಿ ಗುಡ್. All our offices in Karnataka and Goa, we thought the first murmur of corona, I thought of what we have our control over is improving the immune system. So by virtue of being a natural farmer, I mean beyond organic farmer, we don't till the soil also. We have, we grow many things. Luckily, our raw turmeric was here with us in decent quantities. Raw honey was, natural honey was there with us again in decent quantities. And if you have raw turmeric with pepper and raw honey, brilliant way to improve your immune system. And you know, our tradition, Indian tradition is so huge. So there is not only one way of improving your immune system. So I'm exposed to moringa, the tree, the leaves of that is extremely, now the world is recognizing it as a superfood, which has zinc, which has very high content of vitamin C. All our offices in Asha Anganwadi karyakartara akrandanakke sachive Shashikala Jolle iga spandane vyaktapadisiddare. 3 tingalinda Asha karyakartarige sambala gauravadana illa, ಸಂಕಷ್ಟಕ್ಕೊಳಗಾಗಿದ್ರು. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಕೂಡ ಪ್ರಸಾರ ಮಾಡಿದ್ವಿ. ಇದೀಗ ಆಶಾ ಕಾರ್ಯಕರ್ತರ ಪರ ನಿಲ್ಲೋದಾಗಿ ಸಚಿವೆ ಶಶಿಕಲಾ ಜೊಲ್ಲೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೊರೋನಾ ವಾರಿಯರಾದ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಈ ಕೊರೋನಾ ಸಂದರ್ಭದಲ್ಲಿ ತಮ್ಮ ಜೀವವನ್ನು ಪಣಕ್ಕೆ ಕೊರೋನಾ ವಿರುದ್ಧ ಜನಪರ ಕೆಲಸ ಮಾಡಿದ್ದಾರೆ. ಆದರೆ ಅವರಿಗೆ ಸಿಗುತ್ತಿರುವ ಸೌಲಭ್ಯಗಳು, ಅವರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಆರೋಪ ಕೂಡ ಮಾಡ್ತಾ ಇದ್ರು. ಈ ಕುರಿತು ನ್ಯೂಸ್ 18 ಕನ್ನಡ ಇವತ್ತು ಬೆಳಗ್ಗೆಯಿಂದ ಅಭಿಯಾನ ಆರಂಭಿಸಿತ್ತು. ಈ ಕುರಿತು ಮಾತಾಡೋಕೆ ಸ್ವತಃ ಸಚಿವೆ ಶಶಿಕಲಾ ಜೊಲ್ಲೆ ಮೇಡಮ್ ನಮ್ಮ ಬನ್ನಿ, ಅವರನ್ನು ಕೇಳೋಣ. ಮೇಡಮ್, ಆಶಾ ಕಾರ್ಯಕರ್ತರು ಇರ್ಬೋದು, ಆಮೇಲೆ ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಸಾಕಷ್ಟು ತಮ್ಮ ಜೀವನ ಒತ್ತೆ ಇಟ್ಟು ಕೌಟುಂಬಿಕ ಸಮಸ್ಯೆಗಳನ್ನು ಬದಿಗಿಟ್ಟು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ, ಆಮೇಲೆ ಸರಿಯಾದ ಸಮಯ ಹೆಚ್ಚಿಗೆ ಮಾಡಂಥವ್ರು ಅದನ್ನು ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಎಲ್ಲಕ್ಕಿಂತ ಮೊದಲನೇದಾಗಿ ಆಶಾ ಕಾರ್ಯಕರ್ತೆಯರಿಗೆ ಮತ್ತು ನಮ್ಮ ಇಲಾಖೆಯ ಅಂಗನವಾಡಿಯ ಕಾರ್ಯಕರ್ತೆಯರಿಗೆ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಪ್ರತಿಯೊಂದು ಮನೆ ಮನೆಗೆ ತಳಮಟ್ಟಕ್ಕೆ ಹೋಗಿ ಕೆಲಸ ಮಾಡುವಂಥವರು ಆಶಾ ಮತ್ತು ಅಂಗನವಾಡಿಯ ಕಾರ್ಯಕರ್ತೆಯರು. ಅವರು ಈಗ ಏನು ಆಶಾ ಕಾರ್ಯಕರ್ತೆಯರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ, ತಮ್ಮ ಗೌರವಧನ ಜಾಸ್ತಿ ಆಗಬೇಕು, 12,000 ಆಗಬೇಕು ಅಂಥೇಳಿ. ಯಾಕಂದರೆ ಅವರಿಗೆ ಆಶಾ ಕಾರ್ಯಕರ್ತೆಯರಿಗೆ ಗೌರವಧನ ಇರೋದೇ ಕಡಿಮೆ ಇದೆ, ಈಗಾಗಲೇ ಕಡಿಮೆ ಇದೆ. ಅವರು ಎಷ್ಟು ಪೇಷಂಟ್ ತರ್ತಾರೆ ಅದರ ಮೇಲೂ ಕೂಡ ಅವರಿಗೆ ಇನ್ಸೆಂಟಿವ್ ಆಗಿ ಕೊಡ್ತಾರೆ. ಆ ರೀತಿಯಾಗಿ ಅವರು ಕೇಳೋದು ಕೂಡ ಒಂದು ರೀತಿಯಲ್ಲಿದ್ದರೆ ಅದನ್ನು ನಾನು ಒಬ್ಬ ಮಹಿಳೆಯಾಗಿ, ಮಹಿಳಾ ಸಚಿವೆಯಾಗಿ ಆಶಾ ಕಾರ್ಯಕರ್ತೆಯರ ಬೆಂಬಲಕ್ಕೆ ಇದ್ದು ಅದನ್ನು ನಮ್ಮ ಸಚಿವರಲ್ಲಿ, ನಮ್ಮ ಆರೋಗ್ಯ ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಮಾಡಿಕೊಳ್ಳುವಂಥ ಕಾರ್ಯ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಈಗ ಆಶಾ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅವರಿಗೆ ಈ ಕೋವಿಡ್ ಅವಧಿಯಲ್ಲಿ ನೀವು ಕೆಲಸ ಮಾಡಿದ್ದಾರೆ, ಅವ್ರಿಗೆ ಸಂಬಳನೂ ಬಂದಿಲ್ಲ, ಆಮೇಲೆ ಇನ್ಸೆಂಟಿವ್ಸ್ ಅಂತೂ ಸಿಕ್ಕೇ ಇಲ್ಲ, ನಮ್ಮನ್ನು ಖಾಯಂ ನೌಕರದನ್ನಾಗಿ ಪರಿಗಣನೆ ಮಾಡಬೇಕು ಸರ್ಕಾರ ಅಂಥೇಳಿ, ಇದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ತೀರಿ? ಈಗಾಗಲೇ ಅವ್ರದ್ದು ಪೇಮೆಂಟ್ ಆಗಿರಲಿಲ್ಲ ಅಂತ ನನ್ನ ಹತ್ರನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಅನೇಕ ಜನ ನನ್ನ ಹತ್ರ ಹೇಳಿದರು. ಅದನ್ನು ಸಚಿವರ ಹತ್ರ ಮಾತಾಡಿದಾಗ ಅವರಿಗೆ ಕಳೆದ ಒಂದು ಏಪ್ರಿಲ್ವರೆಗೂ ಅವರಿಗೆ ಪೇಮೆಂಟನ್ನು ರಿಲೀಸ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಬಂತು. ಅಲ್ಲಿ ಮತ್ತೆ ಎಲ್ಲಾದರೂ ತೊಂದರೆ ಆಗಿತ್ತು ಅಂತಂದರೆ ಅದನ್ನು ಕೂಡ ನಾನು ಜವಾಬ್ದಾರಿಯಿಂದ ಅದನ್ನು ನೋಡ್ಕೋತಾ ಇದ್ದೀನಿ. ಮತ್ತು ಅವರಿಗೆ ಕಾಯಂ ಸ್ವರೂಪದಲ್ಲಿ ನಮ್ಮ ಅಂಗನವಾಡಿ ಇರ್ಬೋದು ಅಥವಾ ಆಶಾ ಕಾರ್ಯಕರ್ತೆಯರು ಪರ್ಮನೆಂಟ್ ಆಗಿ ಮಾಡಿಕೊಡ್ರಿ ಅನ್ನುವಂಥ ಬೇಡಿಕೆ ಕೂಡ ಇದೆ. ಅವ್ರನ್ನ ಪರ್ಮನೆಂಟ್ ಆಗಿ ಮಾಡ್ಕೊಳ್ಳೋದು ನಮ್ಮ ರಾಜ್ಯ ಸರ್ಕಾರಕ್ಕೆ ಆಗಲ್ಲ, ಅದು ಕೇಂದ್ರ ಸರ್ಕಾರದ ಒಂದು ಇದು ಪರಿಮಿತಿಯಲ್ಲಿರೋದ್ರಿಂದ ಅದನ್ನು ಈ ಕೋವಿಡ್ ಎಲ್ಲ ಮುಗಿದ ಮೇಲೆ ಒಂದು ನಾವು ಕೂಡ ಅಲ್ಲಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ಮಾತಾಡಿ ಅದೇನಾದರೂ ಮಾಡೋಕ್ಕೆ ಸಾಧ್ಯನಾ, ಯಾಕಂದರೆ ಕರ್ನಾಟಕ ಒಂದರಲ್ಲಿ ಮಾಡಿದರೆ ಇಡೀ ದೇಶದಲ್ಲೂ ಕೂಡ ಅದು ಲಾಗೂ ಆಗೋದ್ರಿಂದ ಅದನ್ನು ಕೂಡ ಮಾತಾಡುವಂಥ ಪ್ರಯತ್ನ ಮಾಡ್ತೀವಿ. ಆದರೆ ಇದು ರಾಜ್ಯಕ್ಕೆ
ಸಂಬಂಧ ಇರಲ್ಲ ಕೇಂದ್ರದ ಇರೋದ್ರಿಂದ. ಮೇಡಮ್ ಪ್ರಕಾರ ನ್ಯೂಸ್ 18 ಕನ್ನಡ ವರದಿಯಲ್ಲಿ ಏನು ಸದಸ್ಯರು ಅಂದ್ರೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ಸಮಸ್ಯೆಯನ್ನು ಹೇಳಿಕೊಂಡಿದ್ದಾರೆ, ಅದಕ್ಕೆ ನಾವು ಸ್ಪಂದಿಸ್ತೀವಿ ಅಂತ ಹೇಳಿದ್ರೆ ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಮಹೇಶ್ ಶೆಡ್ಗಾರ್ ನ್ಯೂಸ್ 18 ಕನ್ನಡ ವಿಜಯಪುರ. ಮತ್ತೊಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀವಿ, ಕಾಯ್ತಾರೆ. ಬೆಡ್ ಕೂಡ ಇಲ್ಲ ಅನ್ನೋ ಸಬೂಬು ಹೇಳ್ತಿದ್ದಾರೆ ರೋಗಿಗಳು. ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದು ಅಲೆದು ಸುಸ್ತಾಗಿ ಸಾವನ್ನಪ್ಪಿದ್ದಾರೆ. ಮೂರು ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದೇ ದಿನ 4 ಜನ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿರುವಂತಹ ಘಟನೆ. ಬೆಂಗಳೂರಿನ ಕಾಚರಕ್ಕನ ಹಳ್ಳಿಯಲ್ಲಿ ಕಳೆದ 3 ದಿನಗಳಿಂದ ಜ್ವರದಿಂದ ಬಳಲ್ತಾ ಇರುವ ವೃದ್ಧ, ಅವರಿಗೆ ಸಾವನ್ನಪ್ಪಿದ್ದಾರೆ. ಆತರಿಗೆ ಚಿಕಿತ್ಸೆ ಕೊಡೋದಕ್ಕೆ ಖಾಸಗಿ ಆಸ್ಪತ್ರೆ ನಿರಾಕರಿಸಿದೆ. ಇನ್ನು ಹೊಸಕೋಟೆಯ ಸಮತೇನ ಹಳ್ಳಿಯಲ್ಲಿ ಬೆಡ್ ಸಿಗದೆ ಮಹಿಳೆ ಸಾವನ್ನಪ್ಪಿದ್ದಾರೆ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ, ಕಾಮಾಕ್ಷಿ ಪಾಳ್ಯದಲ್ಲಿ 50 ವರ್ಷದ ವೃದ್ಧನಿಗೆ ಹೃದಯಾಘಾತವಾಗಿತ್ತು, ಆದರೆ ಕಾಡೆ ಆಸ್ಪತ್ರೆಯವರು ವೃದ್ಧನನ್ನು ಒಳಗೆ ಸೇರಿಸ್ಕೊಳ್ಳದೆ ಬೇಜವಾಬ್ದಾರಿತನ ತೋರಿದ್ದಾರೆ. ಕೆಲಕಾಲ ಒದ್ದಾಡಿ ವೃದ್ಧ ಅಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಇನ್ನು ಮಧ್ಯಭಾಗದಲ್ಲಿ ಕೋರಮಂಗಲದಲ್ಲಿ ಅವರೊಬ್ಬ ಪೊಲೀಸ್ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್, ಅವ್ರಿಗೂ ಕೂಡ ಎಲ್ಲೋದ್ರೂ ಟ್ರೀಟ್ಮೆಂಟ್ ಸಿಗಲಿಲ್ಲ, ಕೊನೆಗೆ ಅವರು ಕೂಡ ಕೊನೆ ಸೆಳೆದಿದ್ದಾರೆ. ದುರಂತ ಇದು. ಕೋಟೆ ತಾಲೂಕು ಸಮೇತನಹಳ್ಳಿ ಗ್ರಾಮದಿಂದ ಮಾತಾಡ್ತಾ ಇದ್ದೀವಿ. ನಿನ್ನೆ ನನ್ನ ತಂಗಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರಬೇಕಾದ್ರೆ, ನಡ್ಕೊಂಡು ಬರಬೇಕಾದ್ರೆ ಬಿದ್ದು ಹೋಗ್ಬಿಟ್ಲು. ಆಗ ಸರಿ ಆಂಬ್ಯುಲೆನ್ಸಲ್ಲಿ ಕರೆದು ನಾವು ಫಸ್ಟು ಹೊಸಕೋಟೆ ತಾಲೂಕಿನಲ್ಲಿ MVJ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಅವ್ರು ನೋಡ್ಬಿಟ್ಟು, ಇಲ್ಲ ಆಗೋದಿಲ್ಲ, ನೀವು ಮಣಿಪಾಲಿಗೆ ಕರ್ಕೊಂಡು ಹೋಗಿ ಆಂಬ್ಯುಲೆನ್ಸ್ಗೆ 4,000 ರೂಪಾಯಿ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರು. ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿದ ತಕ್ಷಣ ಅವ್ರು ಒಳಗೂ ಕೂಡ ನೋಡ್ದಲೆ, ಇಲ್ಲಿ ಬೆಡ್ ಇಲ್ಲ, ನೀವು ವೈದ್ಯಗಿ ಹೋಗಿ ಅಂತ ಹೇಳಿದ್ರು. ವೈದ್ಯಗಿ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲೂ ಕೂಡ ಒಳಗಡೆ ಕರ್ಕೊಂಡಿಲ್ಲ, ಇಲ್ಲಿ ಬೆಡ್ ಇಲ್ಲ, ನೀವು ವಾಪಸ್ ಕರ್ಕೊಂಡು ಹೋಗಿ ಅಂತಂದ್ರು. ನಾವು ಭದ್ರತೆ ಆಡೋದು ನೋಡ್ದಲೆ ಆಂಬ್ಯುಲೆನ್ಸ್ ಡ್ರೈವರು ತಿರ್ಗಾ ಹೊಸಕೋಟೆಲ್ಲೇ ಇನ್ನೊಂದು ಹಾಸ್ಪಿಟಲ್ ಪ್ರೈವೇಟು ಸಿಲಿಕಾನ್ ಸಿಟಿ ಅಂತ, ಆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಬಂದರು ಇಲ್ಲಿಗೆ. ಇಲ್ಲಿ ಕರ್ಕೊಂಡು ಬಂದಿದ ತಕ್ಷಣ ಪೇಷೆಂಟನ್ನು ಕರ್ಕೊಂಡ್ರು ಒಳಗಡೆ. ಒಳಗಡೆ ಕರ್ಕೊಂಡ ಮೇಲೆ ಅವರು ಸರಿ ಟ್ರೀಟ್ಮೆಂಟ್ ಕೊಡ್ತೇವೆ ಅಂತ ವೆಂಟಿಲೇಟರು ಆಕ್ಸಿಜನ್ನು ಎಲ್ಲ ಹಾಕ್ಬಿಟ್ಟು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಲೋ ಬಿ ಪಿ ಆಗೋಗಿದೆ. ಈಗ ಅವರಿಗೆ ಕಾರ್ಡಿಯೋ ಮತ್ತು ನ್ಯೂರೋ ಟ್ರೀಟ್ಮೆಂಟ್ ಕೊಡಬೇಕು. ಇಲ್ಲಿ ಆ ಸ್ಪೆಷಾಲಿಟಿ ನಮ್ಮ ಹತ್ರ ಇಲ್ಲ, ನೀವು ಸೆಂಟ್ ಜಾನ್ಗೆ ಹೋಗಿ ಅಂತ ಹೇಳಿದ್ರು. ಕ್ವಾರಂಟೈನ್ಲಿರೋರಿಗೆ ಸರ್ಕಾರ ಊಟ ತಿಂಡಿ ವ್ಯವಸ್ಥೆ ಮಾಡ್ತಾ ಇದೆ. ಬೆಳಗ್ಗೆ ಪಲಾವ್ ಕೊಡ್ತಾರೆ, ಮಧ್ಯಾಹ್ನ ಅನ್ನ ಸಾಂಬಾರ್ ಎಲ್ಲ ಕೊಡ್ತಾರೆ. ಮತ್ತು ಕೊಟ್ಟಿದ್ದು ಹೇಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬಾಗಲಕೋಟೆಯಲ್ಲಿ ಕ್ವಾರಂಟೈನ್ ವ್ಯವಸ್ಥೆ ಇದು. ಕ್ವಾರಂಟೈನ್ಲಿ ಕೊಡುವಂಥ ಊಟ ದೇವರಿಗೂ ಪ್ರೀತಿ ಆಗಲ್ಲ ಅನ್ನುವಷ್ಟರ ಮಟ್ಟಿಗಿದೆ ಅದು. ಊಟದಲ್ಲಿ ಹುಳ ಪತ್ತೆಯಾಗಿದೆ, ಆ ಪಲಾವ್ನಲ್ಲೂ ಹುಳಗಳು ಓಡಾಡ್ತಾ ಇದೆ, ಇನ್ನು ಸಾಂಬಾರ್ನಲ್ಲೂ ಕೂಡ ಹುಳವೋ ಹುಳ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಈ ಅವ್ಯವಸ್ಥೆ ಆಗರ. ನೀವು ನೋಡ್ತಿರುವಂಥ ಎರಡು ದೃಶ್ಯ, ಎಡಗಡೆ ಪಲಾವ್ ಇದೆ, ಬಲಗಡೆ ಸಾಂಬಾರ್ ಅಥವಾ ರಸಮ್ ಏನೋ ಇದೆ. ಫುಲ್ ಉಳಮಯವಾಗಿದೆ. ಇನ್ನು ನಗರಸಭೆ ಸದಸ್ಯ ಜೊತೆಗೆ ಶಾಸಕರ ಇವರಿಬ್ಬರ ನಡುವಿನ ಗಲಾಟೆ ಇದೀಗ ಕೈ ಕೈ ಮಿಲಾಯಿಸೋ ರೇಂಜ್ಗೆ ಬಂದು ನಿಂತಿದೆಯಂತೆ. ತುಮಕೂರು ಜಿಲ್ಲೆ ತಿಪ್ಟೂರಿನಲ್ಲಿ ಈ ಘಟನೆ ಸಂಭವಿಸಿದೆ. ತಿಪ್ಟೂರು ಶಾಸಕ BC ನಾಗೇಶ್ ಜೊತೆ ಗಲಾಟೆ ಆಗಿದೆ, ನಗರಸಭಾ ಸದಸ್ಯ ಯೋಗೀಶ್ ಜೊತೆ ವಾಗ್ವಾದ ಆಯಿತು. ಕಾಮಗಾರಿ ಉದ್ಘಾಟನೆ ಸಂದರ್ಭದಲ್ಲಿ ಘಟನೆ. ವಿಡಿಯೋ ಮಾಡುತ್ತಿದ್ದ ವ್ಯಕ್ತಿಯ ಮೇಲೂ ಕೂಡ ದಾಳಿ ಮಾಡಿದ್ರು. ಹೇ ಯಾಕೆ ಮಾಡ್ತೀಯಾ ಅಂತ ಅವ್ರು ಬೇರೆ. ತಿಪ್ಟೂರು ನಗರದ ವಿದ್ಯಾನಗರದ 14ನೇ ವಾರ್ಡ್ ರಸ್ತೆ ಕಾಮಗಾರಿ ಉದ್ಘಾಟನೆ ಸಂದರ್ಭ ಅದು. ಸರ್ಕಾರಿ ಅಧಿಕಾರಿಗಳಿಗೆ ಅಧಿಕಾರಿಗಳಿಲ್ಲ, ವಾರ್ಡ್ ಸದಸ್ಯರಿಗೂ ಕೂಡ ತಿಳಿಸಿದೆ ಕಾಮಗಾರಿ ಉದ್ಘಾಟನೆ ಮಾಡ್ತಿದ್ದೀರಾ ಅಂತ ಹೇಳಿದ್ದೇ ತಪ್ಪಾಗೋಯ್ತು. ಶುರುವಾಯ್ತು ನೋಡಿ ಇಬ್ಬರ ನಡುವೆ ಹೆಂಗಿತ್ತು ನೀವು ನೋಡಿ. ಇವರೆಲ್ಲ ಇನ್ನು ಮುನ್ಸಿಪಲ್ ಮೆಂಬರ್ಸ್ ಅಲ್ಲ. ಎಲ್ಲರೂ ಅವ್ರವ್ರ ಮೂಗು ನೇರಕ್ಕೆ ಸರಿಯಪ್ಪ. ವಿಜಯಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು BJP ನಡುವೆ ಗಲಾಟೆ ಆಗಿದೆ. ಯಾವ ತರ ನೋಡಿ, ಹೊಲಿಗೆ ಯಂತ್ರ ವಿತರಣೆ ಕಾರ್ಯಕ್ರಮ ಇದು. ವಾಗ್ವಾದ ಶುರುವಾಯಿತು. ಮುದ್ದೆ ಬಿಹಾಳ ಪಟ್ಟಣದಲ್ಲಿ ನಡೀತಂತಹ ಕಾರ್ಯಕ್ರಮ ಇದು. ಕಾಂಗ್ರೆಸ್ ಪುರಸಭೆ ಸದಸ್ಯರ ಜೊತೆ BJP ಅವರು ಫುಲ್ ಗಲಾಟೆ ಆಯಿತು. ವೇದಿಕೆಗೆ ಆಹ್ವಾನಿಸಿಲ್ಲ ಅಂತ ಕಾಂಗ್ರೆಸ್ ಸದಸ್ಯರ ಗಲಾಟೆ. ಶಾಸಕ AS ಪಾಟೀಲ್ ನಡಹಳ್ಳಿ ಜೊತೆ ವಾಗ್ವಾದ ಮಾಡೋಕ್ಕೆ ಶುರು ಮಾಡಿದ್ರು. ನೀವಿನ್ನೂ ಅಧಿಕೃತ ಪುರಸಭೆ ಸದಸ್ಯರೇ ಅಲ್ಲ ಅಂತ ಶಾಸಕ ನಡಹಳ್ಳಿ ಅವರ ವಾದ. ಕೈ ಕೈ ಮಿಲಾಯಿಸೋ ಹಂತಕ್ಕೆ ಬಂತು ಈ ವಾಗ್ವಾದ. ಪೊಲೀಸರ ಎಂಟ್ರಿ ಕೊಟ್ಟರು, ಮಧ್ಯಕ್ಕೆ ಪರಿಸ್ಥಿತಿಯನ್ನು ನಿಯಂತ್ರಿಸ್ತಾರೆ. ಬೆಳಗ್ಗೆಯಿಂದ ನಮ್ಮ ಇಡೀ ದೇಶದ ಸುದ್ದಿ ಏನಪ್ಪ ಅಂದರೆ, ಭಾರತ ಚೀನಾ ಸೇನಾ ಘರ್ಷಣೆ ಆದ ಮೇಲೆ ಮೊದಲ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಲೇಹ್ನ ನಿಮು ಸೇನಾ ನೆಲೆಗೆ ಆಗಮಿಸಿದ್ದಾರೆ ಅಂತ. ಸೈನಿಕರ ಜೊತೆ ಸಂವಾದ ನಡೆಸಿದರು ಪ್ರಧಾನಿ ನರೇಂದ್ರ ಮೋದಿಯವರು. ಘರ್ಷಣೆಯಲ್ಲಿ ಗಾಯಗೊಂಡಿದ್ದ ಸೈನಿಕರನ್ನ ಭೇಟಿ ಮಾಡಿದ್ರು, ಚರ್ಚೆ ನಡೆಸಿದ್ರು, ಅದಾದಮೇಲೆ ಸೈನಿಕರನ್ನ ಉದ್ದೇಶ ಮಾಡಿ ಭಾಷಣ ಕೂಡ ಮಾಡಿದ್ರು. ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬಿದ್ರು, ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಘರ್ಜನಿಸಿದ್ರು. ಶ್ರೀಕೃಷ್ಣನ ಆರಾಧಕರು ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಯಾವಾಗಲೂ ಕೂಡ ವೀರರು ಮಾತ್ರ ಶಾಂತಿ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ ಎನ್ನುವ ಮೂಲಕ ಚೀನಾಗೆ ಖಡಕ್ ಸಂದೇಶ ಕಳಿಸಿದ್ದಾರೆ.
जब देश की रक्षा आपके हाथों में है, आपके मजबूत इरादों में है, तो एक अटूट विश्वास है। सिर्फ मुझे नहीं, पूरे देश को अटूट विश्वास है और देश निश्चिंत भी है। आप जब सरहद पर डटे हैं तो यही बात प्रत्येक देशवासी को देश के लिए दिन रात काम करने के लिए प्रेरित करती है। आत्मनिर्भर भारत का संकल्प आप लोगों के कारण, आपके त्याग बलिदान पुरुषार्थ के कारण और मजबूत होता है। आपका अभिनंदन करता मैं गलवान घाटी में शहीद हुए अपने वीर जवानों को भी पुनः श्रद्धांजलि अर्पित करता। इलगे ई क्षण न्यूज मुगसि नानु होगि बर्तीनि मत्ते सिक्तीनि मुंदिन न्यूज कळ्ळलि पक्का सुद्दिगे नोड्तारि न्यूज 18 कन्नड जाल नम्मदु बल निम्मदु।